ತಾವರೆಕೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪವಿತ್ರ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಈ ಹಿಂದೆ ಇದ್ದವರು ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಪವಿತ್ರ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರನ್ನ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಬಿವಿ ರಾಜಶೇಖರ ಗೌಡ ಹಾಗೂ ಟಿಎಸ್ಆರ್ ರಾಜಶೇಖರ ಅವರು ಅಭಿನಂದಿಸಿ ಹಾಗೂ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಟಿಎಸ್ಆರ್ ರಾಜಶೇಖರ್ ಅವರು ಮಾನ್ಯ ಬಿಎನ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರ ಆದೇಶದ ಮೇರೆಗೆ ನೂತನವಾಗಿ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ. ಚನ್ನಬೈರೇಗೌಡರ ಕಾಲದಿಂದಲೂ ಬಚ್ಚೇಗೌಡರ ಕುಟುಂಬದೊಂದಿಗೆ ರಾಜಕೀಯವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಅದರಂತೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರೂ ಸಹ ಉತ್ತಮ ಸೇವೆ ನಡೆಸಲಿದ್ದಾರೆ ಎಂಬುದು ಎಲ್ಲರ ಭರವಸೆಯಾಗಿದೆ ಎಂದು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಾದ ಪವಿತ್ರ ಮಂಜುನಾಥ್ ಮಾತನಾಡಿ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿಗಳ ಸಹಮತದೊಂದಿಗೆ ಉತ್ತಮ ಆಡಳಿತ ನಡೆಸಿ ಗ್ರಾಮ ಅಭಿವೃದ್ದಿ ಮಾಡಲಾಗುವುದು. ನನ್ನ ಆಯ್ಕೆ ಮಾಡಿದ ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಚ್ಚೇಗೌಡರ ಕಟ್ಟ ಅನುಯಾಯಿಗಳಾದಂಥ ಈ ನಮ್ಮ ತಾವರೆಕೆರೆಯ ಮಂಜುನಾಥ್ ಮತ್ತೆ ಪವಿತ್ರ ಮಂಜುನಾಥನ ಅವರು ಇದರಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು. ಅವ್ರನ್ನ ಇವತ್ತು ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು ಶೇಖರಗೌಡರು ಬೈರೇಗೌಡರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಅವರನ್ನ ಅಧ್ಯಕ್ಷರಾಗಿ ಒಬ್ಬ ಮಹಿಳೆಯನ್ನ ದಲಿತ ಮಹಿಳೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ಆ ಹುಡುಗಿನ ಒಳ್ಳೆ ವಿದ್ಯಾವಂತ ಹುಡುಗಿ, ಒಳ್ಳೆಯ ಒಂದು ಮನೆತನದಿಂದ ಬಂದಿರತಕ್ಕಂತ ಒಳ್ಳೆ ವಿದ್ಯಾವಂತ ಹುಡುಗಿ. ಇಲ್ಲಿ ಬರ್ತಕ್ಕಂಥ ನೀರು ಸೌಲಭ್ಯ ಆಗ್ಬೋದು, ಒಂದು ಚರಂಡಿ ವ್ಯವಸ್ಥೆ ಆಗ್ಬೋದು, ದೀಪದ ವ್ಯವಸ್ಥೆ ಆಗ್ಬೋದು, ಬಡವ್ರಿಗೆ ಒಂದು ಬರ್ತಕ್ಕಂಥ ಒಂದು ಮನೆ ಆಗ್ಬೋದು, ಬಡವರು ಕೊಡ್ತಾರಲ್ಲ ಮನೆ ಆಗ್ಬೋದು, ಮತ್ತು ನರೇಗಾದಲ್ಲಿ ವಿಶೇಷವಾಗಿ ತಗೊಂಬಂದಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆಯಾಗಿ ಇಡೀ ಗ್ರಾಮ ಪಂಚಾಯತಿನ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮತ್ತು ಈ ಒಂದು ಪಂಚಾಯತಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಅಭಿಮಾನ ಇಟ್ಟು ನಾವು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದೀರಿ. ಅದೇ ರೀತಿ ಅವರು ಅದೇ ರೀತಿ ಉಳಿಸ್ಕೊಂಡು ಬಚ್ಚೇಗೌಡರಿಗೆ ಮತ್ತು ಶರತ್ ಬಚ್ಚೇಗೌಡರಿಗೆ ಒಳ್ಳೆಯ ಹೆಸರನ್ನು ತರಬೇಕು, ಈ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿ ಇಡೀ ತಾವರೆಕೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಊರಲ್ಲೂ ಕಡು ಬಡವರು ಆಗ್ಬೋದು ಯಾರೇ ಆಗ್ಬೋದು ಅವರೆಲ್ಲರನ್ನೂ ಸ್ಪಂದಿಸಿ ಅವರಿಗೆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಸವಲತ್ತನ್ನು ಈ ನಮ್ಮ ಅಧ್ಯಕ್ಷತೆಯಿಂದ ಎಲ್ಲ ಸದಸ್ಯರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಂತೇನೆ. ಕೆರೆ ಪಂಚಾಯಿತಿಯನ್ನು ತನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಟ್ಟ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಮತ್ತು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಬೈರೇಗೌಡರು ರಾಜಶೇಖರ್ ಗೌಡರು ಟಿ ಎಸ್ ರಾಜಶೇಖರ್ ಅಣ್ಣವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮೆಂಬರ್ಗಳು ಹಿರಿಯ ಮುಖಂಡರಿಗೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಡೆಂಗು ಜ್ವರ ಇದಾಗ್ತಿದೆ ಎಲ್ಲ, ಅದರಿಂದ ಅದು ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಅದು ಸ್ವಚ್ಛತಾ ಇದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಭಿನಂದಿಸಿ ಕರೆಗಳನ್ನು ಮಾಡಿಕೊಡುತ್ತೇವೆ ಅಂತ ಹೇಳ್ಬಿಟ್ಟು ಪಂಚಾಯತಿ ವತಿಯಿಂದ ಏನೇ ಸವಲತ್ತುಗಳು ಬಂದರೂ ಅವ್ರಿಗೆ ಜನರಿಗೆ ಒದಗಿಸ್ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇವೆ. ಈ ದಿನ ಈ ಹಿಂದೆ ಇದ್ದಂಥ ಎನ್ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಹುದ್ದೆ ಖಾಲಿಯಾಗಿತ್ತು. ಅದರಂತೆ ಗೊತ್ತುಪಡಿಸಿದ ಅಧಿಕಾರಿಗಳಾದಂಥ ಅರಣ್ಯ ಇಲಾಖೆಯವರು ಬಂದು ಈ ದಿನ ಚುನಾವಣೆ ಪ್ರಕ್ರಿಯೆ ನಡೆಸಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ನಮ್ಮ ಪವಿತ್ರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಸದಸ್ಯರು. ಅವರ ಸದಸ್ಯರುಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದರಂತೆ ಊರಿನ ಹಿರಿಯ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಮತ್ತು ನಮ್ಮ ರಾಜಶೇಖರ್ ಗೌಡರು ನಮ್ಮ ಈ ತಾಲೂಕಿನ ಶಾಸಕರಾದಂಥ ಮಾನ್ಯ ಶರತ್ ಬಚ್ಚೇಗೌಡರು ಎಲ್ಲರ ಮುಖಾಂತರ ಇವರನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆ ಅವರ ಆದೇಶದ ಮೇಲೆ ಆಯ್ಕೆ ಮಾಡಿದ್ದಾರೆ. ಅದರಂತೆ ಈಗ ಒಳ್ಳೆ ಉತ್ಸಾಹಿ ನಮ್ಮ ಅಧ್ಯಕ್ಷರು ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲಾತಿ ಹೊಂದಿದ್ದು ಆದರೆ ಒಳ್ಳೆ ಉತ್ಸಾಹಿ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಊರಿನ ಎಲ್ಲ ನಮ್ಮ ಪಂಚಾಯತಿಗೆ ಸೇರಿದ ಎಲ್ಲ ಗ್ರಾಮಗಳ ಕುಡಿಯುವ ನೀರು ಮತ್ತು ಎಲ್ಲ ಸಾರ್ವಜನಿಕರಿಗೆ ಏನು ಕಟ್ಟಕಡೆಯ ಒಂದು ಏನು ಫಲಾನುಭವಿಗಳಿರ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಎಲ್ಲ ಒಂದು ಮಾದರಿಯಾಗಿ ಪಂಚಾಯತಿಯಾಗಿ ಮಾಡಬೇಕಂತ ಅವರ ಒಂದು ಧ್ಯೇಯ ಇದೆ. ಅದರಂತೆ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಏನು ಒಂದು ಕೆಲಸಗಳ ಅವ್ರು ಮಾಡಬೇಕಂತ ಅವರ ಅನಿಸಿಕೆ ಇದೆ. ಅದರಂತೆ ಎಲ್ಲರಿಗೂ ಅವ್ರಿಗೆ ಸಹಾಯ ಕೊಟ್ಟು ನಮ್ಮ ಪಂಚಾಯತಿಯನ್ನು ನಮ್ಮ ತಾಲೂಕಿನಲ್ಲೇ ಮೊದಲನೇ ಹಂತಕ್ಕೆ ತರಬೇಕಂತ ಬಯಸ್ತಾ